ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ನೂರಾರು ಜನ ನೇಕಾರರು ಕೂಲಿ ಕಾರ್ಮಿಕರು ಬಡ ಜನರಿದ್ದು ಹಾಗೂ ಇಲ್ಲಿನ ಪ್ರವಾಸಿ ತಾಣಗಳಾದ ಬೃಹತ್ ಆಕಾರದ ಶಿವನ ಮೂರ್ತಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಗೊಡಚಿ ಶಿರಸಂಗಿ ಕಾಳಮ್ಮದೇವಿ ದೇವಸ್ಥಾನ ಶಬರಿಕೊಳ್ಳ ಸುರೇಬಾನ ಕೊಳಚಿ ಡ್ಯಾಂ ಹೀಗೆ ಹಲವು ಪ್ರಮುಖ ಪ್ರವಾಸಿ ತಾಣಗಳು ಮುಖ್ಯವಾಗಿ ಸವದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಬೇರೆ ಬೇರೆ ರಾಜ್ಯದಿಂದ ಅಪಾರ ಸಂಖ್ಯೆಯ ಭಕ್ತರು ರಾಮದುರ್ಗದ ಮೇಲೆ ಹಾದು ಹೋಗಬೇಕು ಆದ ಕಾರಣ ಕಳೆದ 10 ವರ್ಷಗಳಿಂದ ಹಲವು ಬಾರಿ ಮನವಿಗಳನ್ನು ನೀಡಲಾಗಿದ್ದು ಈಗ ನಮ್ಮ ಜಿಲ್ಲೆಯವರು ರೈಲ್ವೆ ಸಚಿವರಾಗಿದ್ದು ನಮ್ಮ ಹೆಮ್ಮೆ ಅದಕ್ಕಾಗಿ ಆದಷ್ಟು ಬೇಗ ರಾಮದುರ್ಗ ನಗರಕ್ಕೆ ರೈಲ್ವೆ ಮಾರ್ಗವನ್ನು ಕಲ್ಪಿಸಿಕೊಡಬೇಕೆಂದು ಕರ್ನಾಟಕ ರಾಜ್ಯ ಹ್ಯೂಮನ್ ರೈಟ್ಸ್ ಅಧ್ಯಕ್ಷರಾದ ಬಿಯು ಬೈರೇಕದಾರ್ ಮತ್ತು ಸರ್ವ ಸದಸ್ಯರು ಬೆಳಗಾವಿ ಜಿಲ್ಲಾಧಿಕಾರಿ ಮತ್ತು ದಂಡಾಧಿಕಾರಿಗಳಾದ ಎಂಜಿ ಹಿರೇಮಠ್ ರವರಿಗೆ ಮನವಿ ನೀಡಲಾಯಿತು ಆ ಸಮಯದಲ್ಲಿ ಎಚ್ಐ ತಿಪ್ಪರೆಡ್ಡಿ ರಾಘವೇಂದ್ರ ದೊಡಮನಿ ಎನ್ಎ ಅಕ್ಕೋಜಿ ಮತ್ತು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಸೋಷಿಯಲ್ ಜಸ್ಟಿಸ್ ಕೌನ್ಸಿಲ್ ಕರ್ನಾಟಕ ರಾಜ್ಯ ಬ್ರಾಂಚ್ ಬೆಳಗಾವಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಈ ಸಮಯದಲ್ಲಿ ಮಾತನಾಡಿದ ಬಿಯು ಬೈರೇಕದಾರ್ ಸತ್ಯಂ ವಾಹಿನಿಯು ರಾಜ್ಯ ಅಲ್ಲದೆ ವಿಶ್ವದಾದ್ಯಂತ ಹೆಮ್ಮೆಯ ಚಾನೆಲ್ ಆಗಿ ಹೊರಹೊಮ್ಮಲಿ ಎಂದು ಹಾರೈಸಿದರು ನಮ್ಮಲ್ಲಿ ಇರುವಂತ ಜನರು ಎಲ್ಲಾ ಸಮಾ ಪಕ್ಷದವರು ಇರಬಹುದು ಎಲ್ಲಾ ಸಂಘಟನೆ ಇರಬಹುದು ಆದರೆ ಇಲ್ಲಿ ರಾಜಕೀಯ ಮಾಡಕ್ಕೆ ಬರಲ್ಲ ಸಮಾಜ ಸೇವೆಯೇ ನಮ್ಮ ಉದ್ದೇಶ ಸಮಾಜಕ್ಕಾಗಿ ದೀನ ದಲಿತರಿಗಾಗಿ ಬಡವರಿಗಾಗಿ ಹೋರಾಟ ಸರ್ ಅದೇ ರಾಜಕೀಯ ಹಾಂ ಸರ್ ಇನ್ನೊಂದು ಕ್ವಶನ್ ಸರ್ ಈಗಾಗಲೇ ರಾಜ್ಯ ರೈಲ್ವೆ ಖಾತೆ ಸಚಿವರು ಬೆಳಗಾವಿ ಸುರೇಶ್ ಅಂಗಡಿಯವರು ಇದ್ದಾರೆ ಸರ್ ಅವ್ರ ಹತ್ರ ಹೋಗಿ ತಮ್ಮದೇ ಒಂದು ಮನವಿ ಕೊಡ್ಬೋದಾಗಿತ್ತಲ್ಲ ಹೇಗೆ ಹಾಂ ನಾವು ಮೊದಲು ಸಾಕಷ್ಟು ಸಾರಿ 12 ವರ್ಷದಿಂದ ಮನವಿ ಕೊಡ್ತಾ ಬಂದಿದ್ದೀವಿ ಈಗ ನಮ್ಮ ಭಾಗದವರೇ ಸಚಿವರಾಗೋದ್ರಿಂದ ನಮ್ಗೆ ಭಾಳ ಸಂತೋಷ ಆಯಿತು ಅವ್ರಿಗೆ ನಾವು ಭೇಟಿ ಆಗಲಿಕ್ಕೆ ಹೋದಾಗ ಅನಾನುಕಾಲ ಕಾರಣದಿಂದ ಭೇಟಿ ಆಗಲಿಲ್ಲ ಅವರಿಗೆ ಮೊನ್ನೆ ನಾವು ಮಂಗಳವಾರ ತಾರೀಕು 28 ತಾರೀಕಿಗೆ ಹೋಗಿದ್ವಿ ನಮ್ಮ ಸ್ನೇಹಿತರೆಲ್ಲ ಸೇರಿ ಹೋಗಿದ್ದೀವಿ ಅದು ಒಂದು ಅರ್ಧ ಗಂಟೆ ಹಿಂದೆ ಮುಂದಾಯಿತು ಅವ್ರಿಗೆ ಫ್ಲ್ಯಾಟ್ ಇತ್ತು ದಿಲ್ಲಿಗೆ ಹೊರಟಿದ್ರು ಹಿಂಗಾಗಿ ಭೇಟಿಯಾಗ ಆಗಲಿಲ್ಲ ಅವ್ರು ನಮ್ಮ ಸ್ನೇಹಿತರು ಮಾತಾಡಿದ್ರಿಂದ ಅವ್ರು ಹೇಳಿದರು ಇಲ್ಲ ನಮ್ಮ ನೆಕ್ಸ್ಟ್ ವೀಕ್ ಬರ್ತೀನಿ ಭೇಟಿಯಾಗಿದೆ ಅಂತೇಳಿ ನಮ್ಮ ಆಫೀಸ್ನಲ್ಲಿ ಮನವಿಯನ್ನು ಕೊಡ್ರಿ ಅಂತ ಹೇಳಿದರು ಅವ್ರ ಆಫೀಸ್ನಲ್ಲಿ ನಮ್ಮ ಮನವಿಯನ್ನು ಸಲ್ಲಿಸಿದ್ದೀವಿ ಆಮೇಲೆ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಸಮಕ್ಷಮ ಈ ನಮ್ಮ ಮನವಿಯನ್ನು ಓದಿ ಹೇಳಿ ಅವರಿಗೂ ಕೂಡ ಒಂದು ಪ್ರತಿಯನ್ನು ಜಿಲ್ಲಾಧಿಕಾರಿಗೆ ಮುಟ್ಟಿಸಿದ್ವಿ ಸರ್ ಇವಾಗಲೇ ರೈಲ್ವೆ ಯಾವ ಮಾರ್ಗವಾಗಿ ರಾಮದುರ್ಗಕ್ಕೆ ಕಾಯ್ಬೋದು ಅಂತ ತಮ್ಮ ಹೇಳಿದ್ರು ಈಗಾಗಲೇ ಸರ್ವೆ ಆಗಿದೆ ಅಂತ ಮೊದಲೇ ನಮ್ಮ ತಹಸೀಲ್ದಾರರು ಹೇಳಿದರು ನಮ್ಮ ಕೆಲವು ರಾಜಕೀಯ ವ್ಯಕ್ತಿಗಳು ದೂರಿನರು ಕೂಡ ಹೇಳಿದರು ಸರ್ವೆ ಕೂಡ ಆಗಿದೆ ನಮ್ಮ ಕಂಕೇರಿ ಹಾಗೂ ಗಡಚಿ ಭಾಗವಾಗಿ ಧಾರವಾಡಕ್ಕೆ ಹೋಗುವ ಸಲುವಾಗಿ ಸರ್ವೆ ಆಗಿದೆ ನಾವು ಕೂಡ ನಿಮ್ಮ ಹೋರಾಟಕ್ಕೆ ಸ್ಪಂದಿಸ್ತೀವಿ ಅಂತೇಳಿ ಎಲ್ಲ ನಾಯಕರು ರಾಜಕೀಯ ನಾಯಕರು ಆಗಲಿ ಹೋರಾಟಗಾರರು ಹೇಳಿದ್ದಾರೆ ಸರ್ವೆ ಕೂಡ ಆಗಿದೆ ಇನ್ನು ಮುಂದೆ ವಿಳಂಬ ಆಗದೆ ಆದಷ್ಟು ಬೇಗನೆ ನಮ್ಮ ರಾಮದುರ್ಗ ಭಾಗಕ್ಕೆ ರೈಲ್ವೆ ಆದರೆ ನಮ್ಮೆಲ್ಲರಿಗೂ ಸಂತೋಷ ಆಮೇಲೆ ಇಲ್ಲಿ ಭಾಳಷ್ಟು ಅನುಕೂಲ ಆಗುತ್ತೆ ಅಂತೇಳಿ ನಾನು ಬಯಸ್ತೀನಿ ನಿವಾಸಿಯಾಗಿದ್ದೆ ನಾನು ನ್ಯಾಷನಲ್ ಹೋಮ್ಯಲ್ಲಿ ಕರ್ನಾಟಕ ರಾಜ್ಯದ ಸಂಚಾಲಕ ಕಾರ್ಯದರ್ಶಿಯಾಗಿದ್ದೀನಿ ನಾನು ಬೈರೇಕದಾರ್ ಸರ್ ರಾಜ್ಯಾಧ್ಯಕ್ಷರಾಗಿದ್ದೆ ನಾವು ಮೊನ್ನೆ ರೈಲ್ವೆ ಮಾರ್ಗ ಬೇಕಂತ ನಾವು ಸುರೇಶ್ ಅಂಗಡಿ ಅವರ ಹತ್ರ ಹೋಗಿದ್ದು ಅನಾನುಕೂಲ ದಲ್ಲಿ ಎಸರಾಡಿದರು ನಾವು ಅಲ್ಲಿ ಡಿ ಸಿ ಆಫೀಸ್ ಮತ್ತು ಅವ್ರಿಗೆ ಅಲ್ಲಿ ಅಲ್ಲಿ ಅವರು ಇದರ ಆಫೀಸಲ್ಲಿ ಮನವಿ ಕೂಡ ಸಚಿವರ ಆಫೀಸಲ್ಲಿ ಕೂಡ ಮನವಿ ಸಲ್ಲಿಸಿದ್ದೀವಿ ಇನ್ನು ಮುಂದೆ ಮತ್ತು ಮುಂದೆ ನಾವು ಅದರ ಬಗ್ಗೆ ಹೋರಾಟ ಮಾಡೋದಕ್ಕೆ ನಮ್ಮ ಭಾಳ ನಮ್ಮ ಹ್ಯೂಮನ್ ರೈಟ್ ಅವರಿಂದ ನಮ್ಮ ಎಲ್ಲರಿಗೂ ನಮ್ಮ ಟೀಮ್ ಸದಸ್ಯರು ಇದ್ದಾರೆ ಅವರು ಕೂಡ ಇದರಲ್ಲಿ ಭಾಗಿಯಾಗಿ ಮುಂದೆ ಒಳ್ಳೆಯ ಕಾರ್ಯ ಮಾಡ್ತೀವಂತ ನಮ್ಮ ವಿಲಾಸ ಅಂದರೆ ನಮಗೆ ಇದೆ ಅಂತ ನಾನು ಆಶಿಸುತ್ತೇನೆ ಮತ್ತು ಈ ಚಾನೆಲ್ಗಳನ್ನು ಕೂಡ ಸತ್ಯಂ ಟಿ ವಿನ ಅಭೂತಪೂರ್ವಕವಾಗಿ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀನಿ ಸರ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.